ಓಕೆ ಸೌಂಡ್ ಗೇಟ್ ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಮಾಡ್ತಾ ಇದ್ವಿ ಚರ್ಚೆಯನ್ನು ಮುಂದುವರಿಸೋಣ ಆದರೆ ಅದಕ್ಕೂ ಮೊದಲು ಒಂದಷ್ಟು ಅಪ್ಡೇಟ್ಸ್ ಇದೆ ಅಜಾನ್ ವಿರುದ್ಧ ಮುಂದುವರೆದಿದೆ ಸುಪ್ರಭಾತದ ಅಭಿಯಾನ ಇವತ್ತು ಸೆಕೆಂಡ್ ಡೇ ಇವತ್ತು ಕೂಡ ಮುಂದುವರಿತಾ ಇದೆ ಇವತ್ತು ಕೂಡ ಕೆಲವು ದೇವಸ್ಥಾನಗಳಲ್ಲಿ ವೇದ ಮಂತ್ರ ಘೋಷಗಳೆಲ್ಲವೂ ಕೂಡ ಮೊಳಗಿದೆ ಗದಗ ತುಮಕೂರಿನ ದೇವಾಲಯಗಳಲ್ಲಿ ಬೆಳ್ಳಂಬೆಳಿಗ್ಗೆ ಸುಪ್ರಭಾತವನ್ನು ಹಾಕಿದ್ದಾರೆ ಸರ್ಕಾರದ ಡೆಡ್ ಲೈನ್ ಮಧ್ಯೆ ಹೋರಾಟ ಮುಂದುವರಿತಾ ಇದೆ ಇವರದು ಕೂಡ ಮುಂದುವರಿತಾ ಇದೆ ಹಾಗಾಗಿ ಈಗ ನಾವು ಹೇಳಿದ್ರು ನೆನ್ನೆ ಪ್ರಮೋದ್ ಮುತಾಲಿಕ್ ಅವರೆಲ್ಲ ನೆನ್ನೆ ನಾವು ಇದು ಒಂದು ದಿನಕ್ಕೆ ಮಾಡಿ ಮುಗಿಸೋದಲ್ಲ ನಿರಂತರವಾಗಿರುತ್ತೆ ಸರ್ಕಾರ ಏನಾದರೂ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳುವ ತನಕವೂ ಕೂಡ ನಾವು ಇದನ್ನ ಹೋರಾಟವನ್ನು ಮುಂದುವರಿಸ್ತೀವಿ ಅಂತ ನೆನ್ನೆ ಹೇಳಿದ್ರು ಅದಕ್ಕೆ ತಕ್ಕಂತೆ ಕೆಲವು ದೇವಸ್ಥಾನಗಳಲ್ಲಿ ಇವತ್ತು ಕೂಡ ಸೆಕೆಂಡ್ ಡೇ ಮುಂದುವರೆದಿದೆ ಕೆಲವು ಕಡೆ ಮೈಕ್ ಇಲ್ಲದೆ ಇರೋ ಕಡೆ ಮೈಕನ್ನು ಇವರೇ ಹೋಗಿ ಕಟ್ಟಿದ್ದಾರೆ ಕಟ್ಟಿ ಆಜಾನ್ ವಿರುದ್ಧ ಅದೇ ಸಮಯಕ್ಕೆ ಭಜನೆ ಮಾಡೋದು ರಾಮ ಭಜನೆಯನ್ನು ಮಾಡೋದು ಹನುಮಾನ್ ಚಾಲೀಸ ಹಾಕ್ತಕ್ಕಂಥದ್ದು ಇವೆಲ್ಲವನ್ನು ಕೂಡ ಮಾಡಿಕೊಂಡಿದ್ದಾರೆ ಇದು ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಇವತ್ತು ಮೊಳಗಿರುವಂತಹ ಸುಪ್ರಭಾತ ಮತ್ತು ಹನುಮಾನ್ ಚಾಲೀಸ ಅನೇಕ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ದೇವಸ್ಥಾನಗಳಿಗೆ ಹೋಗಿ ಇವತ್ತು ಬೆಳಿಗ್ಗೆನೆ ಅಜಾನ್ ಟೈಮಿಗೆ ಕರೆಕ್ಟಾಗೇ ಮಾಡ್ತೀವಿ ನಾವು ಅಂತ ಮೈಕನ್ನು ಹಾಕ್ಕೊಂಡು ಪ್ರತಿಭಟನೆಯಲ್ಲಿ ಮುಂದಾಗಿರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ ಸರ್ಕಾರ ಇನ್ನು ಮುಂದಕ್ಕಾದರೂ ಈ ಥರದ ಅನಧಿಕೃತ ಮೈಕ್ಗಳು ಯಾವುದೇ ಆಗಿರಲಿ ಮಸೀದಿ ದೇವಸ್ಥಾನ ಚರ್ಚ್ ಯಾವುದೇ ಆಗಿರಲಿ ಅದನ್ನು ತೆರವುಗೊಳಿಸಿ ಸ್ವಲ್ಪ ಶಾಂತಿ ಕಾಪಾಡ್ತಾರಾ ಅಥವಾ ಇನ್ನೂ ಡೆಡ್ಲೈನು ಅಂದ್ಕೊಳ್ಳೋದು ಬರೀ ಹೇಳಿಕೆಗಳಿಗೆ ಸೀಮಿತವಾಗೋದು ಅದಕ್ಕೆ ಏನಾದರೂ ಮೀಸಲಾಯಿತು ಅಂತಂದರೆ ಇದು ಸದ್ಯಕ್ಕೆ ಮುಗಿಯೋ ಯಾವ ಲಕ್ಷಣಗಳು ಕೂಡ ಕಾಣ್ತಾ ಇಲ್ಲ ಮುಗಿಯೋದೂ ಇಲ್ಲ ಇದನ್ನು ಮುಗಿಸ್ಬೇಕು ಅಂತ ಇವ್ರಿಗೆ ಅನ್ನಿಸ್ತಾನೂ ಇಲ್ಲ ಯಾಕೆ ಅಂತಂದರೆ ಸರ್ಕಾರದ ನಿರ್ಲಕ್ಷ್ಯ ಧೋರಣೆ ಸರ್ಕಾರ ಕೊನೇ ಮೊಮೆಂಟ್ ತನಕ ತಮಾಷೆ ನೋಡ್ತಾ ಇದ್ದಾರೆ ಇವ್ರು ಕೂತ್ಕೊಂಡು ಏನಾಗುತ್ತೆ ಆಗಲಿ ಇದರಿಂದ ನಮಗೆ ಪೊಲಿಟಿಕಲ್ ಬೆನಿಫಿಟ್ ಏನಾದರೂ ಇದೆಯಾ ಸಿಗುತ್ತೆ ಸಿಗಲಿ ಈ ಥರ ಅಂದ್ಕೊಂಡು ಕೂತ್ಕೊಂಡೆ ಇಲ್ಲಿ ತನಕ ಬಂದಿರೋದು ಸೊ ಇವತ್ತೇನಾದರೂ ಬ್ರೇಕ್ ಬೀಳುತ್ತಾ ಇವತ್ತೇನಾದರೂ ಆ ಸುತ್ತೋಲೆ ಹೊರಡಿಸ್ತಾರಾ ಅಂತ ರಾಜ್ಯದಲ್ಲಿ ಮೈಕ್ ದಂಗಲ್ಗೆ ಇವತ್ತೇನಾದರೂ ಬ್ರೇಕ್ ಬೀಳುತ್ತಾ ಯು ಪಿ ಮಾದರಿಯಲ್ಲಿ ಧ್ವನಿವರ್ಧಕ ನಿರ್ಬಂಧಕ್ಕೆ ಕಾನೂನು ಜಾರಿಯಾಗುತ್ತಾ ಇವತ್ತು ಮಾರ್ಗಸೂಚಿ ಬಿಡುಗಡೆಯಾಗಬೇಕು ಸುತ್ತೋಲೆ ಅದರಲ್ಲಿ ಏನಾದರೂ ಶಾಕ್ ಕೊಡ್ತಾರಾ ಮುಖ್ಯಮಂತ್ರಿಗಳು ಗೊತ್ತಿಲ್ಲ ಬೆಂಗಳೂರಿನಲ್ಲಿ ಇರತಕ್ಕಂಥ ಬಹುತೇಕ ಅನಧಿಕೃತ ಮೈಕ್ಗಳಿಗೆ ನಿರ್ಬಂಧ ಬೆಂಗಳೂರಿನಲ್ಲಿ ಇರದೇ ಬಹುತೇಕ ಅನಧಿಕೃತ ಎಲ್ಲ ಏರಿಯಾಗಳಲ್ಲಿ ಇರ್ತಕ್ಕಂಥದ್ದೆಲ್ಲ ಅನಧಿಕೃತನೇ ಎಲ್ಲ ಬಹುತೇಕ ಆಲ್ಮೋಸ್ಟ್ ಅನಧಿಕೃತ ಈಗಾಗಲೇ 15-20 ದಿವಸದ ಹಿಂದೆ ಒಂದು ಸುತ್ತಿನ ನೋಟಿಸನ್ನು ಕೂಡ ಕೊಟ್ಟಿದ್ದಾರೆ ಸರ್ಕಾರದವರು ನೋಟಿಸ್ ಕೊಟ್ಟ ಮೇಲೆ ಏನು ಕ್ರಮ ತಗೊಂಡಿಲ್ಲ ಅದೇ ಬಂದಿರೋದು ಇಲ್ಲಿಗೆ ನೀವು ನೋಟಿಸ್ ಕೊಟ್ಬಿಟ್ಟು ಸುಮ್ಮನಾಗಿದ್ದೀರಾ ಇದೇ ಹಿಂದೂ ಪರ ಸಂಘಟನೆಯವರಿಗೆ ಬಂದಿರತಕ್ಕಂಥ ಬೇಸರ ಮತ್ತು ಸಿಟ್ಟು ಮಾತುಕತೆಯನ್ನು ಮುಂದುವರಿಸ್ತೀನಿ ಗಂಗಾಧರ್ ಕುಲಕರ್ಣಿ ಅವರಿಂದ ಗಂಗಾಧರ್ ಕುಲಕರ್ಣಿ ಈಗ ಶ್ರೀರಾಮ್ ಸೇನೆಯಿಂದ ಎರಡನೇ ದಿನ ಇವತ್ತು ಕೂಡ ಮುಂದುವರಿತಾ ಇದೆ ನಿಮ್ಮ ಪ್ಲ್ಯಾನ್ ಏನು ಇದನ್ನು ಹೀಗೆ ಮುಂದುವರಿಸ್ತೀರಾ ಅಥವಾ ಸರ್ಕಾರ ಇದಕ್ಕೆ ಕಡಿವಾಣ ಹಾಕೋ ತನಕ ಮಾತ್ರನ ಹೇಗೆ ಅಂತ ಈಗ ಅರವಿಂದ್ ಅವರು ನಾವು ನಿನ್ನೆ ಬಹಳ ಸ್ಪಷ್ಟವಾಗಿ ಹೇಳಿದ್ವಿ ಸರ್ಕಾರ ಇಮಿಡಿಯೇಟ್ ಆಗಿ ಇದಕ್ಕೆ ಆಕ್ಷನ್ ಮಾಡಬೇಕು ಅನ್ನೋಂಥ ಅಲ್ಲಿವರೆಗೂ ನಾವು ಇದನ್ನು ಮುಂದುವರಿಸೋದು ಅನ್ನೋಂಥದ್ದು ವಿಚಾರವನ್ನು ಹೇಳಿದ್ವಿ ಈಗಾಗಲೇ ಸರ್ಕಾರ ಮೀನಮೇಷ ಮಾಡ್ತಾ ಇದೆ ಇದು ಭಾಳ ವಿಚಿತ್ರ ಸ್ಥಿತಿಯೊಳಗೆ ಸರ್ಕಾರದ ನಡೆ ಅನ್ನಿಸ್ತಾ ಇದೆ ನಮಗೆ ಇಷ್ಟು ಯು ಪಿ ಮಾಡಲ್ ಅಂತೇಳಿ ತರಿಸ್ಕೊಳ್ಳೋಕೆ ಎಷ್ಟೊತ್ತು ಬೇಕು ಇವ್ರಿಗೆ ಅದರದ್ದು ಏನಿದೆ ಅನ್ನೋಂಥದ್ದು ಕಂಟೆಂಟ್ಗಳು ಗೊತ್ತಿದೆ ಇವ್ರದೇ ಆದಂಥ ಅಡ್ವೊಕೇಟ್ಸ್ ಟೀಮ್ ಇದೆ ಲೀಗಲ್ ಟೀಮ್ ಇದೆ ಅದರ ಜೊತೆ ಕೂತ್ಕೊಂಡು ಒಂದು ಗಂಟೆಯಲ್ಲಿ ಮುಗಿಸ್ಬೋದಾದಂಥ ಸಮಸ್ಯೆ ಇದೆ ಅದು ಸೊ ಸುತ್ತೋಲೆಯನ್ನು ಕಳಿಸ್ಬಿಟ್ರೆ ಮುಗಿದೋಗುತ್ತೆ ಯಾವ್ಯಾವ ರಾಜ್ಯದಲ್ಲಿ ಏನೇನಿದೆ ಸುಪ್ರೀಂ ಕೋರ್ಟ್ ಆದೇಶ ಏನಿದೆ ಅದನ್ನೆಲ್ಲ ಇಟ್ಕೊಂಡು ಅದರಲ್ಲಿ ಅಕ್ರಮ ಸಕ್ರಮ ಇದೆಯಂತ ಶಬ್ದ ನನಗೆ ಅರ್ಥ ಆಗ್ತಾ ಇಲ್ಲ ನನಗೂ ಅರ್ಥ ಆಗಿಲ್ಲ ಸಕ್ರಮ ಅಂತ ಹೌದೌದು ನೀವು ಅದನ್ನೇ ಹೇಳಿದಂಥದ್ದು ಇದರಲ್ಲಿ ಎಲ್ಲ ಇರುವಂಥದ್ದೇ ಅಕ್ರಮ ಯಾಕಂದ್ರೆ ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೆ ಹಾಕೋಕೆ ಅವಕಾಶನೇ ಇಲ್ಲ ಅಂದಮೇಲೆ ಅಕ್ರಮ ಅದ್ರ ಜೊತೆಗೆ ಇನ್ನೊಂದು ತಾವು ಹೇಳ್ತಾ ಇದ್ರಿ ಇದಕ್ಕೆ ಒಂದು ಅನುಮತಿಯನ್ನು ತಗೊಳ್ಬೇಕಾಗುತ್ತೆ ಕೋರ್ಟ್ನಿಂದ ಅಂತೇಳಿ ಕೋರ್ಟ್ನಿಂದ ಅನುಮತಿ ಕೊಡೋಕೆ ಸಾಧ್ಯವೇ ಇಲ್ಲ ಕಾರಣ ಅಂತ ಹೇಳಿದ್ರೆ ಅವರೇ ಹೇಳಿದ್ದಾರೆ 15 ದಿವಸ ಮಾತ್ರ ತಗೊಳ್ಳಿಕ್ಕೆ ಅವಕಾಶ ಇದೆ ಅಂತ ಹೇಳಿ ಒಂದ್ ನಿಮಿಷ ಅವ್ರು ಕೇಳೋದಕ್ಕೆ ಏನ್ ಸಮಸ್ಯೆ ಗೊತ್ತಾಗ್ತಾ ಇಲ್ಲ ಅವ್ರು ಕೇಳೋ ಪ್ರಜ್ಞೆ ಯಾಕಿಲ್ಲ ನನಗೆ ಅರ್ಥ ಆಗ್ತಾ ಇಲ್ಲ ಇವತ್ತಿನವರೆಗೂ ಅಲ್ಲ ನಿಮಗೆ ಅಜಾನ್ ರಫಿಯುದ್ದೀನ್ ಅಜಾನ್ 10 ಗಂಟೆ ಮೇಲೆ ಹೋಗ್ತಾರೆ ಅಂತ ಯಾರು ಹೇಳಿದ್ರು ನಿಮಗೆ ನಾ ಕೋರ್ಟ್ ಆದೇಶವನ್ನ ಹೇಳ್ತಾ ಇದ್ದೀನಿ ಯಾರು ಹೇಳಿದ್ರು ನಿಮಗೆ ಆಗ್ತಾರ ಕೋರ್ಟ್ ಆದೇಶ ಮಾತಾಡ್ತಾ ಇದ್ದೀನಿ ಇಶ್ಯೂಗಳನ್ನ ರೈಸ್ ಮಾಡ್ತಾ ಇದ್ದೀರಾ ನಾನು ಕೇಳ್ತಾ ಇರತಕ್ಕಂಥದ್ದು 10 ಗಂಟೆಗೆ ಯಾರು ಅಜಾನ್ ಕೂದಲ್ಲ ರಫಿಯುದ್ದೀನ್ ಆದ್ರೆ 10-6 ಗಂಟೆ ತನಕ 10-6 ಗಂಟೆ ತನಕ ಮೈಕ್ ಬಳಸಬಾರ್ದು ಅಂತ ರೂಲ್ಸ್ ಇದೆ ಕೋರ್ಟ್ ಆದೇಶ ಅದು ಕಾನೂನು ಉಲ್ಲಂಘನೆ ಅಲ್ವಾ ಗೊತ್ತಾಗ್ಲಿಲ್ಲ ಅಜಾನ್ ಎಷ್ಟು ಗಂಟೆ ಕೊಡೋದು ಯಾವಾಗ ಕೊಡೋದು ಯಾಕೆ ಕೊಡೋದು ಗೊತ್ತಾಗ್ಲಿಲ್ಲ ನಮ್ಮ ಇವರಿಗೆ ಕೂಡ ಗೊತ್ತಾಗ್ತಾ ಇಲ್ಲ ಯಾಕೆಂದ್ರೆ ಸಮಸ್ಯೆ ಅಜಾನ್ ಕೊಡುವಾಗ ಶಬ್ದ ಮಾಲಿನ್ಯ ಇದ್ರೆ ಅದನ್ನು ತಡೆಯಿರಿ ನಾವು ವಿರೋಧಿಸುವುದಿಲ್ಲ
ಆದರೆ ಇಂತ ಕೆಲವು ಪುಂಕಾನುಪುಂಕ ವಿಚಾರಗಳನ್ನು ಅಷ್ಟೇ ಇದೆ ಅದನ್ನ ಬಿಟ್ಟು ಬೇರೆ ಅಜಾನ 10 ಗಂಟೆ ನಂತರ ಎಲ್ಲಿದೆ ಇದು ಬೇರೆ ವಿಷಯನೇ ಇಲ್ಲ ನಮಗೆ ಅಲ್ಲ ಅಲ್ಲ ನಾನು ಆಗ್ಬಿಟ್ಟಿದ್ದೀನಿ ಇಲ್ಲ ಚರ್ಚೆ ಮಾಡೋ ಅವಶ್ಯಕತೆನೇ ಇಲ್ಲ ನಮ್ಮ ಸಮಯನಲ್ಲಿ ಹೋಗ್ತಾ ಇದೆ ಬಾಗಿಲಾಗ್ತಾ ಇಲ್ಲ ಅಲ್ಲಿ 5 ಗಂಟೆಗೆ ಒಂದು ವೇಳೆ ಇವತ್ತು 5 ಗಂಟೆಗೆ ಆದ್ರೆ ಮತ್ತೊಂದು ದಿನ 4:40 ಕ್ಕೆ ಆಗ್ತದೆ ಒಂದೇ ನಿರ್ದಿಷ್ಟ ಸಮಯದಲ್ಲಿ ಕೂಡ ಅಜಾನ್ ಕೊಡೋದಿಲ್ಲ ಒಂದು ವೇಳೆ ಯಾವುದೇ ಒಂದು ಮಸೀದಿ ಹತ್ತಿರ ಹಿಂದೂ ಸಹೋದರರು ಆಬ್ಜೆಕ್ಷನ್ ಮಾಡಿದರೆ ಅನೇಕ ಮಸೀದಿಗಳಲ್ಲಿ ಅವರು ಸ್ವಯಂ ಪ್ರೇರಿತರಾಗಿ ಅದನ್ನು ತೆಗೆದಂತ ಉದಾಹರಣೆ ಎಕ್ಸಾಂಪಲ್ ಕೊಡಿ ಶಫಿ ರಫಿಯುದ್ದೀನ್ ಆ ತರ ಮಾಡ್ರೋ ಒಂದು ಎಕ್ಸಾಂಪಲ್ ಕೊಡಿ ನೋಡೋಣ ಅಜಾನ್ನ ವಿರುದ್ಧ ಒಂದು ಎಕ್ಸಾಂಪಲ್ ಕೊಡಿ ನೋಡೋಣ ಅಜಾನ್ನ ವಿರುದ್ಧ ಹಿಂದೂಗಳು ಕೇಳ್ಕೊಂಡು ಮುಸ್ಲಿಮರು ಮೈಕ್ ಬಂದ್ ಮಾಡ್ರೋ ಒಂದು ಎಕ್ಸಾಂಪಲ್ ಕೊಡಿ ನೋಡಿ ಹಿಂದೂಗಳು ಆಕ್ಷೇಪಿಸಿದಾಗ ಕೆಲವು ಪ್ರದೇಶಗಳಲ್ಲಿ ನೋಡಿ ನಮ್ಮ ಹತ್ತಿರದ ನನ್ನ ಊರಿನ ಹತ್ತಿರದಲ್ಲಿ ಒಂದು ಕಾರ್ ಸ್ಟ್ರೀಟ್ ಇದೆ ಕಾರ್ ಸ್ಟ್ರೀಟ್ ಒಂದು ಪ್ರದೇಶ ಇದೆ ಅಲ್ಲಿ ಒಂದು ಶಾಮೀರ್ ಮಸೀದಿ ಇದೆ ನಾನು ಅಲ್ಲಿ ಚಿಕ್ಕಂದಿನಿರುವಾಗ ಅಲ್ಲಿ ಅಜಾನ್ ಮೊಳಗ್ತಾ ಇತ್ತು ಈಗ ಅಲ್ಲಿ ಅಜಾನ್ ಇಲ್ಲ ಅಲ್ಲಿ ಮೈಕ್ ಇಲ್ಲ ಅಜಾನ್ ಕೊಡ್ತಾರೆ ಮೈಕ್ ಕೇಳಿಸ್ತಾ ಇಲ್ಲ ಯಾಕೆಂದ್ರೆ ಅಲ್ಲಿ ಹತ್ತಿರದ ಹಿಂದೂಗಳು ಅದನ್ನು ಆಬ್ಜೆಕ್ಷನ್ ಮಾಡಿದಂತ ಅಲ್ಲಿ ಹೇಳ್ತಾರೆ ಆ ಬಳಿಕ ಅಲ್ಲಿ ಅಜಾನ್ ಇಲ್ಲ ಹಿಂದೂ ಸಂಘಟನೆಗಳಲ್ಲ ಒಂದು ವೇಳೆ ಹಿಂದೂ ಬಾಂಧವರು ನಮ್ಮ ಆಚರಣೆಗೆ ನಮ್ಮ ಮಕ್ಕಳಿಗೆ ತೊಂದರೆ ಆಗ್ತದೆ ನಿಮ್ಮ ಅಜಾನ್ ಎಂದು ಹೇಳಿದಾಗ ಇದು ಒಂದು ಉದಾಹರಣೆ ನನ್ನ ಕಣ್ಣೆದುರು ಇರುವಂತಹ ಒಂದು ಉದಾಹರಣೆ ಸುಲಭವಾಗಿ ಸಮಸ್ಯೆ ಬಗೆಹರಿದು ಬಿಟ್ಟಿದ್ರೆ ರಫಿಯುದ್ದೀನ್ ಇಷ್ಟು ಸುಲಭವಾಗಿ ಸಮಸ್ಯೆ ಬಗೆಹರಿದು ಬಿಟ್ಟಿದ್ರೆ ಕೋರ್ಟ್ ಯಾಕೆ ಬೇಕು ಸರ್ಕಾರ ಯಾಕೆ ಬೇಕು ಯಾರು ಏನು ಇಲ್ಲ ಎಲ್ಲ ಆರಾಮಾಗಿರ್ಬೋದಾಗಿತ್ತು ನಾನು ಪದೇ ಪದೇ ಅದನ್ನೇ ಹೇಳ್ತೀನಿ ರಫಿಯುದ್ದೀನ್ ನೀವು ಮಾತಲ್ಲಾಡ್ತೀರಾ ಹೊರತು ಕಾರ್ಯ ರೂಪಿಸ್ತಾರಲ್ಲ ಅಂತ ಕೋರ್ಟ್ ಆದೇಶ ಕೊಟ್ಟಿದೆ ಒಂದು ನಿಮಿಷ ಮೋಹನ್ ಗೌಡ ಅವರನ್ನ ರಿಯಾಕ್ಷನ್ ತಗೊಂಡ್ಬಿಡ್ತಾರೆ ಅಂತ ಕಳಿಸ್ಕೊಳ್ಬೇಕು ಎಸ್ ಮೋಹನ್ ಗೌಡ ಪ್ಲೀಸ್ ನೋಡಿ ಇದರಲ್ಲಿ ನೋಡಿ ನೀವು ಒಂದು ನಿಮಿಷ ತಾಳಿ ರಫಿಯುದ್ದೀನ್ ತಾಳಿ ಕೂತಾಗ ಹೇಳ್ತೀರಿ ಅವರು 10 ನಿಮಿಷ ಕೊಡಿ ಅಂತ ಹೇಳ್ತಾ ಇದ್ದಾರೆ ಸ್ಪಷ್ಟವಾಗಿ ಈಗ ಉತ್ತರ ಪ್ರದೇಶದಲ್ಲಿ ಮೇ 7ನೇ ತಾರೀಕಿಗೆ ಅಲಹಾಬಾದ್ ಹೈಕೋರ್ಟ್ ಸ್ಪಷ್ಟವಾಗಿ ತನ್ನ ಆದೇಶದಲ್ಲಿ ಇಲ್ಲಿಗಲ್ ಲೌಡ್ ಸ್ಪೀಕರ್ ತೆಗಿಬೇಕಂತ ಹೇಳ್ತಾರೆ 8ನೇ ತಾರೀಕು 47,773 ಧಾರ್ಮಿಕ ಸ್ಥಳಗಳು ಯಾವುದೇ ಎಲ್ಲವನ್ನ ಕೇವಲ ಒಂದು ದಿನದಲ್ಲಿ 47,773 ಧಾರ್ಮಿಕ ಸ್ಥಳಗಳ ಲೌಡ್ ಸ್ಪೀಕರ್ ಅನ್ನ ಇದೇ ಭಾಜಪ ಸರ್ಕಾರ ತೆಗೆಯುತ್ತೆ ಅಲಹಾಬಾದ್ ಹೈಕೋರ್ಟಿನ ಆದೇಶವನ್ನ ಸ್ಪಷ್ಟವಾಗಿ ಪಾಲನೆ ಮಾಡುತ್ತೆ ಮತ್ತೆ ಅಲಹಾಬಾದ್ ಹೈಕೋರ್ಟ್ಗೆ ಪುನಃ ಇವರು ರಿಪಿಟೇಷನ್ ಆಗ್ತಾರೆ ಇದು ಮೂಲಭೂತ ಹಕ್ಕು ಅಂತೇಳಿ ಸ್ಪಷ್ಟವಾಗಿ ಅದನ್ನು ತಳ್ಳಿ ಹಾಕತ್ತೆ ಇದು ಯಾವುದೇ ಲೌಡ್ ಸ್ಪೀಕರ್ ನಿಮ್ಮ ಮೂಲಭೂತ ಹಕ್ಕಲ್ಲ ಅಂಥೇಳಿ ಅದೇ ರೀತಿಯಲ್ಲಿ ರಾಜ್ಯದಲ್ಲಿ ಇವತ್ತು ಕರ್ನಾಟಕ ಉಚ್ಚ ನ್ಯಾಯಾಲಯದ ಆದೇಶ ಇದೆ ನಾಯ್ಸ್ ಪೊಲ್ಯೂಷನ್ ಆ್ಯಕ್ಟ್ ಇದೆ ಅದೇ ರೀತಿಯಲ್ಲಿ ಯು ಪಿ ಮಾಡೆಲ್ ಅಂತ ಹೇಳಿದರೆ ಕೇವಲ ಹೇಳಿಕೆ ಮಾತ್ರ ಅಲ್ಲ ಇದನ್ನು ಪ್ರತ್ಯಕ್ಷವಾಗಿ ಎಲ್ಲೆಲ್ಲಿ ರಾಜ್ಯದಲ್ಲಿ ಎಲ್ಲೆಲ್ಲಿ ಯಾವುದೇ ಧಾರ್ಮಿಕ ಸ್ಥಳಗಳ ಮೇಲೆ ಏನು ಇಲ್ಲಿಗಲ್ ಲೌಡ್ ಸ್ಪೀಕರ್ ಇದೆ ಕೂಡಲೇ ತೆಗಿಬೇಕು ಮತ್ತು ಸ್ಪಷ್ಟವಾಗಿ ಅಕ್ರಮ ಸಕ್ರಮ ಮಾಡಲಿಕ್ಕೆ ಬರೋದಿಲ್ಲ ಈ ಸುಪ್ರೀಂ ಕೋರ್ಟಿನ ಆದೇಶದಲ್ಲಿ ಸ್ಪಷ್ಟವಾಗಿದೆ ಲೌಡ್ ಸ್ಪೀಕರ್ಗಳನ್ನು ವರ್ಷದಲ್ಲಿ ಒಂದು ಸಲ ಕೇವಲ ಸ್ಪೆಷಲ್ ಒಕೇಷನ್ ರಿಲಿಜಿಯಸ್ ಒಕೇಷನ್ಗಳಲ್ಲಿ ಲಿಮಿಟೆಡ್ ಪೀರಿಯಡ್ ಅದು ನಾಟ್ ಎಕ್ಸಿಡಿಂಗ್ 15 ಡೇಸ್ ಅಂತೇಳಿ ಕೊಟ್ಟಿದ್ದಾರೆ ಅದನ್ನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಹಾಕಿ ಕೇವಲ ಈ ಗಣೇಶೋತ್ಸವ ಇರ್ಬೋದು ನವರಾತ್ರಿ ಉತ್ಸವ ಇರ್ಬೋದು ಅಥವಾ ಯಾವುದೇ ನಿಮ್ಮದು ಉರುಸ್ ಇರ್ಬೋದು ಅಥವಾ ಯಾವುದೇ ಇರ್ಬೋದು ಇಂಥದಕ್ಕೆ ಪರ್ಮಿಷನ್ ತೆಗೆದುಕೊಂಡು ನೀವು ಅದಕ್ಕೆ ಉಪಯೋಗ ಮಾಡ್ಬೋದು ಪ್ರತಿದಿನ ಉಪಯೋಗ ಮಾಡಬೇಕು ಪ್ರಶ್ನೆ ಅದಲ್ಲ ಒಂದ್ ನಿಮಿಷ ಮೋಹನ್ ಗೌಡ್ರೆ ಅದನ್ನ ನಾವು ತುಂಬಾ ಸರ್ತಿ ಓದಿದೀವಿ ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು ಈಗ ಕೆಲವು ಮಸೀದಿಯವರು ಈಗ ಕೋರ್ಟ್ಗೆ ಹೋಗ್ತಾರಪ್ಪ ಅಕ್ರಮ ಸಕ್ರಮ ಮಾಡ್ಕೊಳ್ಳಿ ಅಂತ ಸರ್ಕಾರ ಹೇಳಿದೆಯಲ್ಲ ಕೋರ್ಟ್ಗೆ ಹೋಗ್ತಾರೆ ಕೋರ್ಟ್ಗೆ ಹೋಗ್ಬಿಟ್ಟು ಪರ್ಮಿಷನ್ ತಗೊಂಡ್ಬಿಡ್ತಾರೆ ಅವ್ರು ಪರ್ಮಿಷನ್ ತಗೊಂಡ್ಬಿಟ್ರು ಅಂತ ಹಿಂದೂ ದೇವಸ್ಥಾನದವ್ರು ಹೋಗ್ತಾರೆ ಅವರು ಕೋರ್ಟ್ಗೆ ಹೋಗ್ಬಿಟ್ಟು ಪರ್ಮಿಷನ್ ತಗೊಂಡ್ಬಿಡ್ತಾರೆ ಈಗ ಅವ್ರಿಗೂ ಪರ್ಮಿಷನ್ ಕೊಟ್ಟರು ಇವ್ರಿಗೂ ಪರ್ಮಿಷನ್ ಕೊಟ್ಟರು ಇಬ್ರು ಜೋರಾಗಿ ಮೈಕಾಕೊಂಡು ಕೂತಿರೋದು ಜನರಿಗೆ ಇದರಿಂದ ಆಗೋ ಲಾಭ ಏನು ಇಲ್ಲ ಕೋರ್ಟಿಗೆ ಹೋದ್ರು ಸುಪ್ರೀಂ ಕೋರ್ಟ್ ಕೋರ್ಟಿಗೆ ಹೋದ್ರು ಕೋರ್ಟ್ ಏನು ಮಾಡಬೇಕಾಗತ್ತೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಅನ್ನೇ ಫಾಲೋ ಮಾಡಬೇಕಾಗತ್ತೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಸ್ಪಷ್ಟವಾಗಿ 3 ಅಂಶಗಳನ್ನು ಉಲ್ಲೇಖ ಮಾಡಿದೆ ಆ 3 ಅಂಶಗಳ ಮೇಲೆ ಹೈಕೋರ್ಟ್ಗಳಿರ್ಬೋದು ಈಗಾಗಲೇ 16 ಹೈಕೋರ್ಟ್ಗಳು ಆದೇಶ ಕೊಟ್ಟಿದೆ ಇವರು ಹೋದ್ರು 16 ಹೈಕೋರ್ಟ್ ಆದೇಶ ಕೊಟ್ಟಿದ್ರೆ ಫಾಲೋ ಆಗ್ತಾ ಇದೆಯಾ ಅದೇ ಇಂಪ್ಲಿಮೆಂಟ್ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ ನಾಳೆ ನಾನು ಹೇಳ್ತಾ ಇರೋದು ಈಗ ಕೋರ್ಟಿಗೆ ಪರ್ಮಿಷನ್ ಹೋದ್ರು ಪರ್ಮಿಷನ್ ಕೊಡಬೇಕಾದ್ರೆ ಸುಪ್ರೀಂ ಕೋರ್ಟ್ ರೂಲ್ ಅನ್ನೇ ಅವರು ಅಪ್ಲೈ ಮಾಡಬೇಕಾಗತ್ತೆ ಸುಪ್ರೀಂ ಕೋರ್ಟ್ ರೂಲ್ ಅಲ್ಲಿ ಸ್ಪಷ್ಟವಾಗಿದೆ ಪ್ರತಿದಿನ ಮೈಕ್ ಉಪಯೋಗ ಮಾಡಲಿಕ್ಕಾಗಿ ಅವಕಾಶ ಕೊಡಲಿಕ್ಕೆ ಸಾಧ್ಯ ಇಲ್ಲ ವರ್ಷದಲ್ಲಿ 15 ದಿನ ಮಾತ್ರ ಹಾಗಾಗಿ ಇದು ಇಲ್ಲಿಗಲ್ ಇದೆ ಎಲ್ಲವೂ ಇದನ್ನು ಅಕ್ರಮ ಹೇಳ್ತಲ್ಲ ಸಕ್ರಮ ಅಂದ್ರೆ ಏನು ಅಂತ ನನ್ನ ಪ್ರಶ್ನೆ ಅಲ್ಲ ಅದ ಅರ್ಥ ಆಗ್ತದೆ ಸ್ವಾಮಿ ಇಲ್ಲಿ ಸಕ್ರಮ ಅಂತ ಹೇಳಿದ್ರೆ ಇವತ್ತು ಇಲ್ಲಿ ಮಾತಂದ್ರೆ ಏನು ರೆಸಿಡೆನ್ಸಿಯಲ್ ಏರಿಯಾದಲ್ಲಿ ಒಂದು ಮಸೀದಿ ಇದ್ರೆ ಅವರ ಡೆಸಿಬಲ್ ಡೇ ಟೈಮ್ ಅಲ್ಲಿ 55 ಕಡಿಮೆ ಇದ್ರೆ ಇನ್ ಕೇಸ್ ಆ ಒಂದು ಮಸೀದಿ ಪಕ್ಕದಲ್ಲಿ ಒಂದು ಮದ್ರಸಾ ಇದ್ರೂ ಅದು ಸೈಲೆಂಟ್ ಜೋನ್ ಆಗತ್ತೆ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಇದ್ರೆ ಸೈಲೆಂಟ್ ಜೋನ್ ಆಗತ್ತೆ
ಆಸ್ಪತ್ರೆ ಇದ್ದರೆ ಸೈಲೆಂಟ್ ಜೋನ್ ಆಗುತ್ತೆ ಅಲ್ಲಿ ಯಾವುದೇ ರೀತಿಯಲ್ಲಿ ನೀವು ಮೈಕ್ ಅನ್ನು 45 ಗಿಂತ ಅಲ್ಲಿ ಸೈಲೆಂಟ್ ಜೋನ್ ಇದ್ದರೆ ಆ ಸೈಲೆಂಟ್ ಜೋನ್ ಇದನ್ನು ಪಾಲನೆ ಮಾಡಬೇಕಾಗುತ್ತೆ ಅಂದರೆ ಇದೆಲ್ಲವನ್ನು ಗೈಡ್ಲೈನ್ಸನ್ನು ತುಂಬ ಆಳವಾಗಿ ಏನು ನಾಯ್ಸ್ ಪೊಲ್ಯೂಷನ್ ಆ್ಯಕ್ಟ್ ಇದೆ ನಾಯ್ಸ್ ಅದರಲ್ಲಿ ಸ್ಪಷ್ಟವಾಗಿ ಹೇಳಿದರೆ ಯಾವ್ಯಾವ ಜೋನಲ್ಲಿ ಎಷ್ಟೆಷ್ಟು ಇರಬೇಕಂತೇಳಿ ಇದನ್ನೆಲ್ಲ ಮಾಡಿ ಪಾಲನೆ ಮಾಡಬೇಕಾಗತ್ತೆ ಅಂದ್ರೆ ಆ ಪಾಲನೆ ಅಂತ ಹೇಳಿದ್ರೆ ಇದೆಲ್ಲ ಇರದೇ ಅಲ್ವಾ ಮೋಹನ್ ಗೌಡ್ರ ಈಗ ಖಂಡಿತ ಎಲ್ಲಿ ಫಾಲೋ ಆಗ್ತಾ ಇದೆ ಅದೇ ಎಲ್ಲಿ ಫಾಲೋ ಆಗ್ತಾ ಇದೆ ಗಂಗಾಧರ್ ಕುಲಕರ್ಣಿ ಈಗ ಈಗ ಸ್ವಲ್ಪ ಹೊತ್ತಿಗೆ ಮೊದಲು ರಫೀವುದ್ದೀನ್ ಅವರು ಕೆಲವು ಮಾತಾಡಿದ್ರು ಅವರು ಹೇಳಿದ ಪ್ರಕಾರವೇ ಎಲ್ಲ ನಡೆದು ಬಿಟ್ಟಿದ್ರೆ ಇಷ್ಟೋ ತನಕ ಈ ಇಶ್ಯೂಗಳೇ ಬರ್ತಾ ಇರಲಿಲ್ಲ ಇವ್ರು ಹೇಳ್ದಂಗೆ ನಡೆದಿದ್ದಿದ್ರೆ ನಡೀತಾ ಇಲ್ಲ ಪಾಪ ರಫೀವುದ್ದೀನ್ ಅವ್ರಿಗೆ ಗೊತ್ತಿಲ್ಲ ಬನ್ನಿ ಬೆಂಗಳೂರಿಗೆ ತೋರಿಸ್ತೀವಿ ಬೆಂಗಳೂರಿಗೆ ಬನ್ನಿ ರಫೀವುದ್ದೀನ್ ಅವರೇ ಯಾವುದೇ ರೀತಿಯಂತ ಕಾನೂನು ಪಾಲನೆ ಆಗ್ತಾ ಇಲ್ಲ ಕೇಳಿ ಸ್ವಾಮಿ ಈ ಈ ಮಸೀದಿಗೆ ಈ ಈ ಮಸೀದಿಗಳಲ್ಲಿ ಮೈಕ್ ಹಾಕಿದ್ದು ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಅಲ್ಲ ನೋಡಿ ಮತ್ತೆ ನೀವು ಸರ್ಕಾರದ ವಿಚಾರಕ್ಕೆ ಯಾಕ್ರಿ ಬರ್ತೀರಾ ರಫೀವುದ್ದೀನ್ ನೀವು ಸರ್ಕಾರಗಳನ್ನ ಬಿಡಿ ನೀವು ಕಾಂಗ್ರೆಸ್ ಅವರು ಒಪ್ಪಿಗೆ ಕೊಟ್ಬಿಟ್ರು ಬಿಜೆಪಿ ಅವರು ಕೊಡ್ಲಿಲ್ಲ ಅದಲ್ಲ ನನಗೆ ಕಾನೂನು ಉಲ್ಲಂಘನೆ ಆಗ್ತಾ ಇದೆ ಜೆಡಿಎಸ್ ಬಿಜೆಪಿ ಮೂರು ಸರ್ಕಾರಗಳು ಕೂಡ ನಿಮ್ಮ ಸರ್ಕಾರಗಳು ಈ ಸರ್ಕಾರಗಳಿಂದಾಗಿ ಮುಸಲ್ಮಾನರು ಭಿಕ್ಷಾಟನೆ ಮಾಡ್ತಾ ಇಲ್ಲ ಈಗ ನೋಡಿ ಒಂದು ವೇಳೆ ಅಲ್ಲಿ ಮೈಕ್ ಅನಧಿಕೃತ ಎಂದಾದಲ್ಲಿ ಸರ್ಕಾರ ನಿಮ್ಮದು ಸ್ವಾಮಿ ನಾನು ಅದೇ ಮಾತಾಡ್ತಾ ಇದ್ದೇನೆ ಸರ್ಕಾರ ನಿಮ್ಮದು ಕಾನೂನು ನಿಮ್ಮದು ಪೊಲೀಸ್ ನಿಮ್ಮ ಕೈಯಲ್ಲಿದೆ ಹೀಗಿರುವಾಗ ಮುಸಲ್ಮಾನರ ಮಸೀದಿಗಳ ಮುಂದೆ ಬಂದು ನಾವು ಹನುಮಾನ್ ಚಾಲೀಸ ಪಠಿಸುತ್ತೇವೆ ಅಂತ ಹೇಳಿದ್ರೆ ಇದೆಂತ ಮಾಡ್ತಾ ಇದ್ದಾರೆ ತಾರ್ಕಿಕವಾಗಿ ಅದು ಒಪ್ಪುವಂತ ವಿಚಾರವಲ್ಲದು ತಾರ್ಕಿಕವಾಗಿ ಒಪ್ಪುವಂತ ವಿಚಾರವಲ್ಲ ನಾವು ಮಸೀದಿಗಳ ಮುಂದೆ ಹೋಗಿ ಹನುಮಾನ್ ಚಾಲೀಸ ನೀವು ದೇವಸ್ಥಾನದಲ್ಲಿ 24 ಗಂಟೆಗಳು ಹನುಮಾನ್ ಚಾಲೀಸ ಪಠಿಸಿದ್ರು ನಮಗೆ ಅಬ್ಜೆಕ್ಷನ್ ಇಲ್ಲ ಅಬ್ಜೆಕ್ಷನ್ ಮಾಡಬೇಕಾದ ವಿಚಾರ ಅಲ್ಲ ಯಾವ ಸಮಸ್ಯೆ ಯಾವ ಸಮಸ್ಯೆಯನ್ನು ಸರ್ಕಾರ ಬಗೆಹರಿಸಬೇಕು ಅದನ್ನು ಸಂಘಟನೆಗಳು ಯಾಕೆ ಕೈಗೊಳ್ಳುತ್ತಾರೆ ಸಮಸ್ಯೆ ಅರವಿಂದ್ ಅವರೇ ನಿಮ್ ಪ್ರಶ್ನೆ ಸರಿಯಾಗಿದೆ ರಫೀವುದ್ದೀನ್ ನಿಮ್ ಪ್ರಶ್ನೆ ಸರಿಯಾಗಿದೆ ನೀವೇನ್ ಹೇಳ್ತೀರಾ ಮೋಹನ್ ಗೌಡ ಯಾವ ಸಮಸ್ಯೆಗಳನ್ನ ಸರ್ಕಾರ ಬಗೆಹರಿಸಬೇಕೋ ಅದನ್ನ ಸಂಘಟನೆಗಳು ಕೈಗೆತ್ಕೋತಾ ಇರೋದು ಯಾಕೆ ಸಂಘಟನೆಗಳಿಗೆ ಸರ್ಕಾರ ಯಾಕೆ ಅಂಕುಶ ಆಗ್ತಿಲ್ಲ ಇದು ರಫೀವುದ್ದೀನ್ ಅವರ ಪ್ರಶ್ನೆ ನಾವು ಯಾವುದೇ ರೀತಿಯನ್ನ ಕಾನೂನನ್ನ ಕೈಗೆತ್ಕೊಳ್ತಿಲ್ಲ ಒಂದು ಎರಡನೇದ ಏನಂತ ಹೇಳಿದ್ರೆ ನಾವೊಂದು ರೆಸ್ಪಾನ್ಸಿಬಲ್ ಸಿಟಿಜನ್ ಇದ್ದೇವೆ ರೆಸ್ಪಾನ್ಸಿಬಲ್ ಅಥವಾ ಶ್ರೀರಾಮ್ ಸೇನೆ ಇರಬಹುದು ಸ್ಪಷ್ಟವಾಗಿ ಸರ್ಕಾರಕ್ಕೆ ಸಂವಿಧಾನದ ಅಡಿಯಲ್ಲಿ ಕಾನೂನಿನ ಅಡಿಯಲ್ಲಿ ಆಗ್ರಹವನ್ನ ಮಾಡ್ತಾ ಇದ್ದೇವೆ ಇದನ್ನ ಪಾಲನೆ ಮಾಡಿ ಅಂತ ಹೇಳಿ ಇಲ್ಲಿ ಇಲ್ಲಿ ಏನಂತ ಹೇಳಿದ್ರೆ ನಾವು ಸಮಸ್ಯೆ ಇದು ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ ನಮ್ಮ ಒಂದು ಬೇಡಿಕೆ ಅಂದ್ರೆ ನಮ್ಮ ಒಂದು ಆಗ್ರಹವನ್ನ ರಾಜ್ಯ ಸರ್ಕಾರದ ಮುಂದೆ ಇಡ್ತಾ ಇದ್ದೇವೆ ರಫೀವುದ್ದೀನ್ ನೀವು ತುಂಬಾ ಸ್ಮಾರ್ಟ್ ನಿಮ್ಮ ವಿರುದ್ಧವಾಗಿ ಸರಿಯಾದ ಪಾಯಿಂಟ್ ಗಳನ್ನ ಇವರಿಬ್ರು ರೈಸ್ ಮಾಡಿದ್ರೆ ಅವ್ರನ್ನ ಓವರ್ಟೇಕ್ ಮಾಡ್ಬಿಡೋದು ಜೋರು ಮಾತಾಡ್ಬಿಡೋದು ಅದ ಯಾರಿಗೂ ಕೇಳಿಸ್ಬಾರ್ದು ಈ ತರದ್ದೆಲ್ಲ ತುಂಬಾ ನೋಡಿದೀವಿ ನಾವು ತುಂಬಾ ಸಾವಿರಾರು ನೋಡಿದೀವಿ ಒಂದ್ ನಿಮಿಷ ತಾಳ್ಮೆ ಇರ್ಲಿ ಅವ್ರು ಅಲ್ಲಲ್ಲ ತಾಳ್ಮೆ ಇರ್ಲಿ ಅವರು ಮಾತಾಡೋದಕ್ಕೆ ಅವಕಾಶ ಕೊಡ್ಬೇಕಲ್ವಾ ನೀವು ಒಂದ್ ನಿಮಿಷ ವೇಟ್ ಮಾಡಿ ಎಲ್ಲ ನಿಮ್ಮ ಪರವಾಗಿ ಇದ್ರೆ ಇಷ್ಟಾಕ್ರಿ ಹಾಳಾಗ್ತಾ ಇತ್ತು ದೇಶ ಸ್ವಲ್ಪ ತಾಳ್ಮೆ ಇರ್ಲಿ ನಿಮ್ಗೆ ತಾಳ್ಮೆನೇ ಇಲ್ಲ ಕೇಳಿಸ್ಕೊಳ್ತಕ್ಕಂತ ತಾಳ್ಮೆ ಬೇಕು